ಹಾಯ್ ಎವರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಬಂಪರ್ ಗುಡ್ ನ್ಯೂಸ್. ಬರೋಬ್ಬರಿ 26 ಅಂಕಗಳನ್ನು ಗ್ರೇಸ್ ಮಾರ್ಕ್ಸಾಗಿ ಕೊಡ್ತಾ ಇದ್ದಾರೆ. ಇದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳಿದ್ದಾವೆ, ಇದ್ರ ಬಗ್ಗೆ ಬ್ರೀಫಾಗಿ ನಿಮಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವೇನು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರೋದಾದರೆ, ಇಲ್ಲಿ ಕೋವಿಡ್ನಲ್ಲಿ ಹಿನ್ನೆಲೆಯಲ್ಲಿ 2 ವರ್ಷದಿಂದ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನೂ ಕೂಡ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಚೇತರಿಕೆ ಕಂಡಿಲ್ಲ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಟ್ಟು ಕೊಡ್ತಾ ಇದ್ದಾರೆ. ಈ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಸ್ನೇಹಿತರೆ, ನೋಡ್ಬೋದು. ನಂತರ ಇದಕ್ಕೆ ಕಂಡೀಷನ್ ಏನಂದರೆ, ಇಲ್ಲಿ ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಒಟ್ಟು ನಿಮಗೆ 6 ವಿಷಯ ಇರುತ್ತೆ. 6 ವಿಷಯದಲ್ಲಿ ನೀವು 3 ವಿಷಯವನ್ನು ಕಂಪಲ್ಸರಿ ಪಾಸ್ ಆಗಿರಬೇಕಾಗುತ್ತೆ. 3 ವಿಷಯವನ್ನು ನೀವು ಪಾಸ್ ಆದರೆ ಇನ್ನು 3 ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್ ನೀಡ್ತಾರೆ. ಯಾವುದಾದರೂ 3 ವಿಷಯ, ಇಲ್ಲಿ ಯಾವುದು ಅಂತ ಪರ್ಫೆಕ್ಟಾಗಿ ಹೇಳಿಲ್ಲ, ಯಾವುದಾದರೂ 3 ವಿಷಯ ನೀವು ಉತ್ತೀರ್ಣಗೊಂಡ್ರೆ ಇನ್ನು 3 ವಿಷಯದಲ್ಲಿ ನಿಮಗೆ ಸ್ವಲ್ಪ ನಿಮಗೆ ಉತ್ತೀರ್ಣವಾಗಿ ತೊಂದರೆ ಆಯಿತು, ಸ್ವಲ್ಪ ಮಾರ್ಕ್ಸ್ ಬೇಕು ಅಂತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡುವ ಸಾಧ್ಯತೆ ಇದೆ. ಇದರಿಂದ ಬರೋಬ್ಬರಿ 40,000ರಿಂದ 1 ಲಕ್ಷ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಒಂದು ಮಾಹಿತಿ ಕೂಡ ಬಂದಿತ್ತು. ಕಳೆದ ವರ್ಷ ಕೂಡ ಕೊಟ್ಟಿದ್ದರು, ಆಯ್ಕೆ ವರ್ಷ ಕೂಡ ಕೊಟ್ಟಿದ್ದರು. ಈ ಬಾರಿ ಹೆಚ್ಚಿನ ಅಂಕದಲ್ಲಿ SSLC ವಿದ್ಯಾರ್ಥಿಗಳಿಗೆ ಜಾಸ್ತಿ ಗ್ರೇಸ್ ಮಾರ್ಕ್ಸನ್ನು ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ, ನೀವು ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂತ ನೀವು ಲೇಜಿ ಮಾಡೋಂಗಿಲ್ಲ, ನೀಟಾಗಿ ಓದ್ಕೊಳ್ಳಿ, ನೀಟಾಗಿ ಬರೀರಿ. ಕನಿಷ್ಠ 3 ವಿಷಯಗಳಲ್ಲಿ ಉತ್ತೀರ್ಣರಾದರೆ ಇನ್ನು 3 ವಿಷಯದಲ್ಲಿ ನಿಮಗೆ ಗ್ರೇಸ್ ಅಂಕ ದೊರೆಸ್ತದೆ. ಹಂಗಂತ ನೀವು ಎಲ್ಲ ವಿಷಯಗಳಲ್ಲಿ ಫೇಲ್ ಆಗಿ ತೊಂದರೆ ಆದರೆ ನಿಮಗೆ ಗ್ರೇಸ್ ಅಂಕ ಕೂಡ ದೊರಕಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಫೈ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಮಿನಿಮಮ್ ಎಷ್ಟು ಅಂಕ ಪಡ್ಕೊಳ್ಬೇಕು ಅಷ್ಟಕ್ಕೆ ನೀವು ನೀಟಾಗಿ ಪ್ರಿಪೇರ್ ಆಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಹೆಚ್ಚು ಅಂಕ ಕೂಡ ಗಳಿಸ್ಬೋದು. ಇದಕ್ಕೆ ಮಾತ್ರ ನೀವು ಸ್ಟಿಕ್ ಆನ್ ಆಗಬೇಡಿ. ಒಟ್ಟಾರೆ ಗ್ರೇಸ್ ಮಾರ್ಕ್ಸ್ ಕನ್ಫರ್ಮ್ ಆಗಿದೆ, ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಖಂಡಿತ ಆಗೇ ಆಗುತ್ತೆ.